ನಿಮ್ಮ ನೆಚ್ಚಿನ ಸೀರಿಯಲ್ಗಳನ್ನು ಟಿವಿಯಲ್ಲಿ ಪ್ರಸಾರ ಆದ ತಕ್ಷಣವೇ ವೀಕ್ಷಿಸಿ ಸನ್ ನೆಕ್ಸ್ಟ್ ಆಪ್ನಲ್ಲಿ ಭಾರತದ ಬಳಕೆದಾರರಿಗೆ ಉಚಿತ ಈಗಲೇ ಡೌನ್ಲೋಡ್ ಮಾಡಿ ಮತ್ತೆ ಏನ್ ನೀನು ಒಬ್ಳೆ ಕಾರ್ ಡ್ರೈವ್ ಮಾಡ್ಕೊಂಡು ಬಂದ್ಯಾ ಇಲ್ಲ ನನ್ನ ಹಸ್ಬೆಂಡ್ ಜೊತೆಗೆ ಬಂದಿದ್ದಾರೆ ಹೌದಾ ನಮ್ ಸುಂದ್ರಿ ಯಜಮಾನ್ರು ಡಾಕ್ಟರ್ನ ಕರ್ಕೊಂಬರಕ್ ಹೋಗಿದ್ದಾರೆ ನಮ್ ಸುಂದ್ರಿಗೆ ಸ್ವಲ್ಪ ಹುಷಾರಿಲ್ಲ ಬಾರವಾ ನಾವು ಸುಂದ್ರಿ ನೋಡ್ಕೊಂಡ್ ಬರೋಣ ಅಣ್ಣ ನೀವು ಹೋಗಿ ಅವ್ರ ಯಜಮಾನ್ ಕರ್ಕ ಬನ್ನಿ ಬಾರವಾ ನನಗ ಅವ್ನ ಮುಖ ನೋಡಕ್ಕೂ ಇಷ್ಟ ಇಲ್ಲ ಮುಕುಂದ ಅವ್ರೆ ನಾನು ಹೋಗಿ ಕರ್ಕೊಂಡು ಬರ್ತೀನಿ ಬಿಡಿ ಕೆಳಗೆ ಮಾಮ್ ಇಳಿ ಅಂದೆ ಅಲ್ಲ ಮಾಮ್ ವಾಟ್ ಅಲ್ಲೊಬ್ಳು ಪ್ರೆಗ್ನೆಂಟ್ ಬಿದ್ದಿದ್ದಾಳೆ ಡಾಕ್ಟರ್ನ ಕರ್ಕೊಂಡು ಬರೋದ್ ಬಿಟ್ಟು ನಿಮ್ಮಿನ ಕರ್ಕೊಂಡು ಬಂದಿದ್ಯಲ್ಲ ಮನೆಗೆ ನಿಮ್ಗೆ ಯಾಕೆ ನಿನ್ ಪರಿಸ್ಥಿತಿ ಅರ್ಥ ಆಗ್ತಿಲ್ಲ ನೀವು ಸುಮ್ನೆ ಏನೋ ಮಾತಾಡ್ದಿಲ್ಲ ಹೊಡಿ ಪ್ಲೀಸ್ ಯಾವಾಗ್ಲೂ ಇದನ್ನೇ ಹೇಳ್ಕೊಂಡಿರು ಅಲ್ಲ ಕಣು ಮನೇಲಿ ಎಲ್ಲರೂ ಇರ್ಬೇಕಾದ್ರೆ ನಿನ್ಗೆ ಎಷ್ಟು ಧೈರ್ಯ ನಿಮ್ಮಿನ ಕರ್ಕೊಂಡು ಬರಕ್ಕೆ ನೋಡು ನೀನ್ ಆಡ್ತಿರೋದಕ್ಕೆಲ್ಲ ಒಂದ್ ಕೊನೆ ಬರತ್ತೆ ಕಣು ಆಗ ನೀನ್ ಏನ್ ಹೇಳಿ ಇವ್ರ ಹತ್ರ ತಪ್ಪಿಸ್ಕೋತೀಯ ಅಂತ ನಾನು ನೋಡ್ತೀನಿ ಏನ್ ನೀವು ಏನ್ ಶಾಪ ಆಗ್ತಿದ್ದೀರಾ ಮೊದ್ಲು ನಾನೇನ್ ಹೇಳ್ತೀನಿ ಅದನ್ನ ಕೇಳಿಸ್ಕೊಳ್ಳಿ ನೀವು ನಾನ್ ಯಾಕೆ ಅದನ್ನೆಲ್ಲ ಕೇಳಿಸ್ಕೋಬೇಕು ಈ ವಿಷಯ ಇವ್ರಿಗೆಲ್ಲ ಗೊತ್ತಾಗಿ ಅಪ್ಪಂಗ್ ಗೊತ್ತಾದ್ರೆ ಏನಾಗತ್ತೆ ಅಂತ ಗೊತ್ತಿದ್ಯಾ ನಿಂಗೆ ನಿನ್ನ ಹತ್ರ ಎಲ್ಲ ಹೇಳಿ ಏನು ಪ್ರಯೋಜನ ಇಲ್ಲ ಕಣು ಪ್ಲೀಸ್ ನನ್ ಮಾತು ಕೇಳಿ ಅಟ್ಲೀಸ್ಟ್ ಕರಣ್ ನೀನ್ ನನ್ ಮಗ ಅಂತ ಹೇಳ್ಕೊಳಕ್ಕೂ ನಂಗೆ ನಾಚಿಕೆ ಆಗತ್ತೆ ಅಲ್ಲ ಮಾಮ್ ಲಿಸನ್ ಮಾಮ್ ಪ್ಲೀಸ್ ಏನಾಯ್ತು ಸುಂದರಿಗೆ ಯಾಕೆ ಹೀಗೆ ಪ್ರಜ್ಞೆ ತಪ್ಪಿದಾಳೆ ಪ್ರಾಬ್ಲಮ್ ಏನೂ ಇಲ್ಲ ಸಿಸ್ಟರ್ ಪ್ರಜ್ಞೆ ತಪ್ಪಿದಾಳಷ್ಟೇ ಇನ್ನೇನು ಹೆಸರಾಗ್ಬಿಡ್ತಾಳೆ ಅವಾಗವಾಗ ಹೀಗಾಗತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ ಹೌದು ಮೇಡಮ್ ನೀವೇನ್ ಗಾಬರಿ ಆಗ್ಬಿಡಿ ನಾವೆಲ್ಲ ಇದೀವಲ್ಲ ನಾವು ನೋಡ್ಕೋತೀವಿ ನೀವು ಪ್ರೆಗ್ನೆಂಟ್ ಬೇರೆ ಸುಮ್ಮನೆ ಯಾಕೆ ಇಲ್ಲಿರ್ತೀರಾ ಮನೆಗೆ ಹೋಗಿ ಅದು ಮದುವೆ ಮನೇಲಿ ತಲೆಗೆ ಇಟ್ಟು ಬಿದ್ದಾಗಿಂದ ಸ್ವಲ್ಪ ಸ್ಟ್ರೆಸ್ ಆಗ್ಬಿಟ್ರೆ ಸಾಕು ಹೀಗೆ ಪ್ರಜ್ಞೆ ತಪ್ಪಿಡ್ತಾಳೆ ನಮ್ಗೆ ಕಾಮನ್ ಆಗಿ ಹೋಗಿದೆ ನೀವು ಮನೆಗೆ ಹೋಗಿ ತಂಕೆವೇ ಇದ್ದ ತಕ್ಷಣ ನಾವೇ ಕಾಲ್ ಮಾಡಿಸ್ತೇವೆ ಹೌದೌದು ಅವ್ರು ನಾರ್ಮಲ್ ಆಗಿ ಇದ್ದಾರೆ ಭೀಮಾ ನಂಗೆ ಯಾಕೋ ಇದು ಸರಿ ಕಾಣ್ತಿಲ್ಲ ಅವಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಲ್ಲ ಆಂಟಿ ಇವಳ ಗಂಡ ಡಾಕ್ಟರ್ನ ಕರ್ಕೊಂಡು ಬರಕ್ ಹೋಗಿದ್ದಾರೆ ಅಂತ ನೀವೇ ತಾನೆ ಹೇಳಿದ್ರಿ ಹೌದು ಹೋಗಿದ್ದಾರೆ ಅಲ್ಲೇನಾಗಿದೆಯೋ ಗೊತ್ತಿಲ್ವಲ್ಲ ಅಷ್ಟರಲ್ಲಿ ಇವಳಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಭೀಮಾ ಕರ್ಕೊಂಡು ನಡಿ ಸರಿ ಅಯ್ಯೋ ಬ್ಯಾಡಾದ್ಕೆ ಸುಮ್ಕೆ ಇರಿ ಇನ್ ಸ್ವಲ್ಪತ್ತಿಗೆ ಎಚ್ಚರ ಕೂತ್ಕೋತಾಳೆ ಭೀಮಾ ಬಿರ್ನೆ ಫೋನ್ ಮಾಡು ಅಳಿಯಂದ್ರಿಗೆ ಬರೋ ಕೇಳು ಏನಂತ್ಲ ಅದು ನಾಟ್ ರಿಚುವಲ್ ಬರ್ತಾ ಇದೆ ಹೌದಾ ಬತ್ತಾರ್ಬೇಕು ಬಿಡು ನಮ್ರತಮ್ಮನವ್ರೆ ನೀವು ಅಲ್ಲಿಗ್ ನಡೀರಿ ಅಲ್ಲಿ ಎಲ್ರು ಇರ್ತಾರೆ ಅಲ್ಲೇ ಮಾತಾಡ್ಕೊಂಡು ಕುತ್ಕೊಳ್ಳಿ ನಡೀರಿ ನೀವು ಹಾ ಬನ್ನಿ
ಅದಕ್ಕೆ ನಾನು ಅಡುಗೆ ಮಾಡ್ತೀನಿ. ಉಸಾರು ಕನವ. ನಮ್ರತಮ್ಮನವ್ರೇ, ಇಲ್ಲಿಗೆಲ್ಲ ಹೋಯ್ತಿದ್ದೀರಾ? ಇದು ಅಡುಗೆ ಮನೆ. ಏನಾದ್ರೂ ಬೇಕಿತ್ತ ಹೇಳಿ, ನಾ ಕೊಡ್ತೀನಿ. ಏನಾದ್ರೂ ಬೇಕಿತ್ತಾ? ಒಂದ್ ಸ್ವಲ್ಪ ನೀರ್ ಬೇಕಾಗಿತ್ತು. ಓ, ಆಟನಾ? ನಾನ್ ಕೊಡ್ತೀನಿ, ನೀವ್ ಹೋಗಿರಿ, ಹೋಗಿ. ಓ ನಮ್ರತ, ಯಾವಾಗಮ್ಮ ಬಂದೆ? ಇವಾಗಷ್ಟೇ ಬಂದೆ ಅಜ್ಜಿ, ಸುಂದ್ರಿನ ಮಾತಾಡ್ಸ್ಕೊಂಡು ಹೋಗೋಣ ಅಂತ. ಅಯ್ಯೋ, ಎಷ್ಟು ಸುಂದ್ರಿನ್ ಕಂಡ್ರೆ ನಿನ್ಗೆ ಇಷ್ಟ ಅಮ್ಮ. ಅಷ್ಟು ದೂರದಿಂದ ಸುಂದ್ರಿನ್ ನೋಡಕ್ ಬಂದಿದೀಯ. ನೀವಿಬ್ರು ಹೀಗಿರೋದ್ ನೋಡಿದ್ರೆ ನಂಗೆ ಎಷ್ಟು ಸಂತೋಷ ಆಗತ್ತೆ ಗೊತ್ತಾ? ಊರ್ಮಿಳಮ್ಮವ್ರೆ, ನಮ್ರತಮ್ಮವ್ರು ಬಂದವ್ರೆ, ನೀವಿಲ್ಲೇ ಇರಿ. ನಮ್ರತಮ್ಮವ್ರೆ, ತಗೊಳ್ಳಿ ನೀರ. ಅವ್ವಾ, ಏನ್ ನೋಡ್ತಾ ಇದ್ಯಾ? ನಮ್ರತಮ್ಮವ್ರನ್ನ ಸುಂದ್ರಿತವ ಕರ್ಕೊಂಡು ಹೋಗು, ಮಾತಾಡಿಸ್ಬೇಕಂತೆ. ಬಾ ಅಮ್ಮ. ಥ್ಯಾಂಕ್ ಯು ಆಂಟಿ. ಏನ್ ನೋಡ್ತಿದ್ಯಾ? ಕರ್ಕೊಂಡೋಗು, ಇರೋ, ಕರ್ಕೊಂಡೋಗು. ಅವ್ರಿಗೆ ಆಗ್ತದೆ. ಊರ್ಮಿಳಮ್ಮವ್ರೆ, ನಮ್ರತಮ್ಮವ್ರು ಇಲ್ಲಿಗಂಟ ಬಂದೇ ಬಿಟ್ಟಿದ್ರು, ನಾನು ಹೆಂಗೋ ಸಂಭಾಳಿಸ್ದೆ. ಅವರು ಹೋಗೋ ಗಂಟ ನೀವು ಇಲ್ಲೇ ಇರಿ, ಇಲ್ಲೇ ಇರಿ. ಯಾವಾಗ ಬರ್ತಾರೋ ಗೊತ್ತಾಗಿಲ್ಲ. ಸರಿ, ಈಚೆ ಬರಬೇಡಿ. ಸುಂದ್ರಿ, ಒಳಗಡೆ ಇದ್ದಾಳೆ ಬಾ, ಇಲ್ಲೇ ಇದ್ದಾಳೆ ನೋಡು. ಅಕ್ಕ, ನೀವ್ಯಾವಾಗ ಬಂದ್ರಿ? ಈಗಷ್ಟೇ ಬಂದೆ. ಸುಂದ್ರಿ, ನಾನು ನಿನ್ ಜೊತೆ ಪರ್ಸನಲ್ ಆಗಿ ಮಾತಾಡಬೇಕು. ಸರಿ, ನಾವು ಹೊರಗಡೆ ಇರ್ತೀವಿ, ಬಾ. ಹಾ, ಬರ್ತೀವಿ, ಮಾತಾಡ್ಕೊಂಡು ಬನ್ನಿ. ಹೇಗಿದ್ದೀರಾ ಅಕ್ಕ? ನಾನು ಚೆನ್ನಾಗಿದ್ದೀನಿ. ನಂಗೇನಾಗಿದೆ? ಪ್ರಜ್ಞೆ ತಪ್ಪಿದ್ದೋಳು ನೀನು, ಇವಾಗ ಹೇಗಿದ್ಯಾ? ಪರವಾಗಿಲ್ಲ ಅಕ್ಕ. ನಿನ್ ಗಂಡ ಬಂದಿದ್ದೇನೆ ಅಂತ ಗೊತ್ತಾಯ್ತು, ಸೊ ನಿಮ್ಮಿಬ್ಬರನ್ನ ಮಾತಾಡ್ಸೋಣ ಅಂತ ಬಂದೆ. ಅದು ಅಕ್ಕ, ನಮ್ರತಮ್ಮವ್ರೆ, ಅದು ಇವಳು ಪ್ರಜ್ಞೆ ತಪ್ಪಿದ್ಲಲ್ಲ, ಅವಾಗ ಡಾಕ್ಟರ್ನ ಕರ್ಕ ಬರಕ್ಕೆ ಅವಳಿಂದ್ರು ಹೋಗವ್ರೆ. ಇವಳು ಗೊತ್ತಿಲ್ಲ, ಇನ್ನೇನ್ ಬಂದ್ಬಿಡ್ತಾರೆ. ಸುಂದ್ರಮ್ಮ, ಮಾವ ಬಂದ್ಬಿಟ್ರು. ಇಷ್ಟ ಏನ್ ಹೇಳ್ತಿದ್ಯಾ ನೀನ್? ಬಂದ್ಬಿಟ್ರ ಅವರು? ಕಾರಲ್ಲಿದ್ದಾರೆ. ಹೌದಾ? ಅವಳಿಂದ್ರು ಬಂದ್ರಂತೆ. ಹೋಗವ, ಕರ್ಕಬ ಹೋಗು. ನಡಿ ಬಾ ಸುಂದ್ರಿ. ಅವರೇ ಕಾರಲ್ಲಿ ಕೂತಿದ್ದಾರ್ಥ.